ಕಿಚನ್ಗೆ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಮಿನಿ ಕೋಡ್ಬಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ನನ್ನ ಚಾನಲ್ಗೆ ಫ್ರೆಂಡ್ಸ್ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ಆವಾಗ ನಾನು ಹಾಕಿರುವ ರೆಸಿಪಿದು ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರ್ತದೆ, ಮತ್ತು ನೀವೇ ಮೊದಲು ರೆಸಿಪಿಗಳನ್ನು ನೋಡ್ಬೋದು. ಈಗ ಏನೇನು ಬೇಕು ಅಂತ ನೋಡೋಣ. ಅಕ್ಕಿ ಹಿಟ್ಟು, ಸಣ್ಣ ರವೆ, ಹಿಂಗು ಪುಡಿ ಮತ್ತು ಮೈದಾ ಹಿಟ್ಟು ಒಟ್ಟಿಗೆ 2 ಕಪ್. ನೋಡಿ, ಈಗ ಹಿಂಗು ಪುಡಿ, ಅಚ್ಚು ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ, ಬಿಳಿಯೆಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಓಂ ಕಾಳು ಮತ್ತು ಅರಿಶಿನ ಪುಡಿ. ಈಗ ಒಂದು ಜರಡಿನ ಆ ಬೌಲ್ ಮೇಲೆ ಇಟ್ಕೊಳ್ಳಿ, ನಾನು ತೋರಿಸಿದ ಹಾಗೆ. ಅದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟು ಫೈನಾಗಿರೋದು ಹಾಕ್ಕೊಳ್ಳಿ, ನೈಸಾಗಿರೋದು. ಅದನ್ನು ಜರಡಿ ಇಟ್ಕೊಳ್ಳಿ. ಜರಡಿ ಮಾಡೋದ್ರಿಂದ ಕೋಡುಬಳೆ ಕ್ರಿಸ್ಪಿಯಾಗಿ ಬರುತ್ತೆ, ಯಾಕಂದರೆ ನೈಸಾಗಿದ್ದರೆ ಕೋಡುಬಳೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಚಿರೋಟಿ ರವೆ ಹಾಕೋದು, 1/2 ಕಪ್ ಚಿರೋಟಿ ರವೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಜರಡಿ ಇಟ್ಕೊಳ್ಳಿ, ಅದು ಸಪೂರ ಜರಡಿ ಅದು. ಹಾಗೆ 1/2 ಕಪ್ ಮೈದಾ ಹಾಕ್ಕೊಳ್ಳಿ, ಅದನ್ನು ಸರಿಯಾಗಿ ಚೆನ್ನಾಗಿ ಜರಡಿ ಮಾಡ್ಕೊಳ್ಳಿ. ಆಯ್ತು, ಈಗ ಎಲ್ಲ ಮೂರು ಜರಡಿ ಮಾಡಿ ಆಯಿತು. ಈಗ 2 ಕಪ್ ಒಟ್ಟಿಗೆ, 1 ಕಪ್ಪು ಅಕ್ಕಿ ಹಿಟ್ಟು, 1/2 ಕಪ್ ರವೆ, 1/2 ಕಪ್ ಮೈದಾ. ಈಗ ಅದಕ್ಕೆ 1/6 ಟೀಸ್ಪೂನು ಅರಶಿನ ಪುಡಿ, 2 ಚಿಟಕಿ ಹಾಕಿದ್ದೀನಿ ಓಂ ಕಾಳು. ಜಾಸ್ತಿ ಹಾಕಬೇಡಿ, ಕಹಿ ಆಗುತ್ತೆ. ಕೈಯಿಂದ ಉಜ್ಜಿ ಹಾಕೋದ್ರಿಂದ ಪರಿಮಳ ಬಿಡುತ್ತೆ ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನ್ ಫುಲ್ ಉಪ್ಪು ಹಾಕಿದ್ದೀನಿ, 2 ಕಪ್ ಇದೆ ಅಲ್ವಾ. 1 ಟೀಸ್ಪೂನು ಬಿಳಿ ಎಳ್ಳು, ಹಾಗೆ 1/3 ಟೀಸ್ಪೂನು ಜೀರಿಗೆ ಕಾಳು. ಕಂಪಲ್ಸರಿ ಇಲ್ಲ, ಬೇಕಾದರೆ ಹಾಕ್ಬೋದು, ಬೆಳೆದಿದ್ರೆ ಬಿಡ್ಬೋದು. ಮತ್ತು ನಾನು ಅಚ್ಚಕಾರದ ಪುಡಿ 2 ಟೀಸ್ಪೂನ್ ಹಾಕಿದ್ದೀನಿ, ಸ್ವಲ್ಪ ಸ್ಪೈಸಿ ಇರೋದು ಮೀಡಿಯಮ್ ಆಗಿ, ನಿಮಗೆ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಈಗ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಿಕ್ಸಿಂಗು ಏನಾಗುತ್ತೆ ಅಂದರೆ, ನಮಗೆ ಒಂದು ಒಳ್ಳೆ ಮಿಕ್ಸು ಆಗಿದ್ದರಿಂದ ಒಂದು ಹೋಮೋಜಿನಸ್ ಮಿಕ್ಸ್ ಸಿಗುತ್ತೆ. ಈಗ ಅದಕ್ಕೆ ಹಿಂಗು ಪುಡಿ ಹಾಕ್ಕೊಳ್ಳಿ, 1/2 ಟೀಸ್ಪೂನ್. ನಾನು ಮರೆತುಬಿಟ್ಟೆ ಆವಾಗಲೇ ಹಾಕಲಿಕ್ಕೆ, ಸೊ ಈಗ ಹಾಕಿಬಿಟ್ಟು ಅದನ್ನು ಮತ್ತೆ ಚಮಚದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರ್ತಿ ಎಲ್ಲ ಹಾಕಬೇಕಾದ್ರೆ ಅದನ್ನು ಹಾಕಿದ್ರು ನಡೀತದೆ. ಈಗ ಅದಕ್ಕೆ ಬಾಯಿಲ್ ಅಂದರೆ ಕುದೀತಿರೋದು 3 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 3-4 ಟೇಬಲ್ಸ್ಪೂನ್ ಹಾಕ್ಬೋದು, ತುಪ್ಪ ಕೂಡ ಹಾಕ್ಬೋದು. ಹೀಗೆ ಕರಗಿಸಿ ಬಿಸಿಯಾಗೆ ಹಾಕಬೇಕು. ಮತ್ತು ಈಗ ಬಿಸಿ ಇರೋದ್ರಿಂದ ಚಮಚದಿಂದ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ತಣ್ಣಗಾಗುತ್ತಲ್ಲ, ಆಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಹೇಗೆ ಮಾಡಬೇಕು ಅಂತಂದರೆ, ನಾವು ಹಾಕಿರೋ ಎಣ್ಣೆ ಆ ರವೆಗೆ ಹಿಟ್ಟುಗಳಿಗೆ ಚೆನ್ನಾಗಿ ತಾಗ್ಬಿಟ್ಟು ನಾವು ಎಣ್ಣೆ ಹಾಕಿದ್ರಿಂದ ಅದ್ರ ಕಲರ್ ಚೇಂಜ್ ಆಗುತ್ತೆ ನೋಡಿ, ಯಾಕಂದರೆ ಮೆಣಸಿನ ಪುಡಿ ಎಲ್ಲ ಹಾಕಿದ್ದೀವಲ್ಲ ಅದರಿಂದ. ಈಗ ನೋಡಿ, ನಾವು ಹೀಗೆ ಹಿಡಿದ್ರೆ ಒಂದು ಗಂಟಾಗಿ ಬರಬೇಕು, ಮತ್ತು ಅದನ್ನು ಹೀಗೆ ಮಾಡಿದಾಗ ಕೈಯಿಂದ ಅದು ಬಿಡಬೇಕು, ಆ ಥರ ಆಗಬೇಕು. ಈಗ ಅದಕ್ಕೆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ತುಂಬ ಕ್ವಾಂಟಿಟೀಲಿ ಮಾಡೋದಾಗಿದ್ದರೆ ನೀರು ಹಾಕಿ ಎಲ್ಲ ಕಲಿಸ್ಬೇಡಿ, ಎಷ್ಟು ಬೇಕೋ ಹಿಟ್ಟು ಮಾಡ್ಕೊಂಡು ಎಲ್ಲ ಅರ್ಧದಷ್ಟು ಕಲಿಸಿ ಅರ್ಧದಷ್ಟು ಇಡಿ, ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಮತ್ತು ಇದು ತುಂಬ ಸಾಫ್ಟ್ ಆಗಬಾರ್ದು, ಮೀಡಿಯಮ್ಮಾಗಿ ಮಾಡಿ, ಚಪಾತಿ ಹಿಟ್ಟಿಗಿಂತ ಗಟ್ಟಿ ಆಗಬೇಕು. ಮತ್ತು ಮುಚ್ಚಿಡಬೇಕು ಕರ್ಚಿಪ್ಪಿನ ಸಹಾಯದಿಂದ ಅಥವಾ ಒಂದು ಮುಚ್ಚಳದಿಂದ. ಈಗ ಸಣ್ಣದು ಒಂದು ನೆಲ್ಲಿಕಾಯಷ್ಟು ಹಿಟ್ಟು ತಗೊಂಡು ಕೈ ಮೇಲೆ ಚೆನ್ನಾಗಿಟ್ಕೊಂಡು ಅಂಗೈ ಮಧ್ಯ ಚೆನ್ನಾಗಿ ಅದನ್ನು ನಾದ್ಕೊಳ್ಳಿ. ಈಗ ನಾದೋದ್ರಿಂದ ನೀವು ಎಷ್ಟು ನಾದ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಒಂಚೂರು ಎಣ್ಣೆ ಹಚ್ಕೊಂಡು ಕೈಗೆ, ಕೈ ಮೇಲೆ ನಾದಿ ಆದಮೇಲೆ, ನಾನು ಸ್ಲ್ಯಾಬ್ ಕ್ಲೀನ್ ಮಾಡಿಬಿಟ್ಟು ಸ್ಲ್ಯಾಬ್ ಮೇಲೆ ನಾದಿದ್ದೀನಿ. ನಿಮ್ಗೆ ಅನುಕೂಲ ಆದರೆ ನೀವು ಒಂದು ತಟ್ಟೆ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಕೂಡ ನಾದ್ಕೋಬೋದು, ಅಥವಾ ಒಂದು ಮಣೆ ಮೇಲೆ ಅದು ಹಾಗೂ ನಾದ್ಕೋಬೋದು, ಅವ್ರವ್ರ ಕನ್ವೀನಿಯನ್ಸು. ಈಗ ನಾನೇನು ಮಾಡಿದ್ದೀನಿ ಅಂದರೆ, ಎಷ್ಟು ಉದ್ದ ಬೇಕು ಅಂತ ನಾನು ಕೈ ನನ್ನ ಬೆರಳದ್ದು ಮೆಜರ್ ಮಾಡಿಕೊಂಡು ಅಷ್ಟೇ ಉದ್ದದ್ದು ಪೀಸ್ ಕಟ್ ಮಾಡಿ ಬೆರಳಿನ ಸುತ್ತ ಹಾಕಿಬಿಟ್ಟು 2 ಎಂಡ್ನ ಜಾಯಿನ್ ಮಾಡಬೇಕು. ಈಗ ನೋಡಿ ತೋರಿಸ್ತಾ ಇದ್ದೀನಿ. ಹೀಗೆ ಮಾಡಿದ್ರೆ ಮಾತ್ರ ನೀವು ಎಂಡ್ ಕರೆಕ್ಟಾಗಿ ಜಾಯಿನ್ ಮಾಡಬೇಕು, ಅದು 2 ಎಂಡು ಜಾಯಿನ್ ಮಾಡದೇ ಇದ್ದರೆ ಎಣ್ಣೆಯಲ್ಲಿ ಬಿಟ್ಟುಬಿಡತ್ತೆ. ಈಗ ಎಣ್ಣೆ ಬಿಸಿ ಆಗಿದೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೋಬೇಕು. ನೋಡಿ, ಟೆಸ್ಟ್ ಮಾಡಿದ್ದೀನಿ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದ್ದೀನಿ. ಈಗ ನೋಡಿ, ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ತುಂಬ ಹಾಕ್ಕೊಂಡು ಓವರ್ ಕ್ರೌಡ್ ಮಾಡಬೇಡಿ. ಜಾಸ್ತಿ ಹಾಕ್ಕೊಳ್ಳಿ, ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿ, ಮತ್ತು ಹಾಕಿದ ತಕ್ಷಣ ಮುಟ್ಟಕ್ಕೆ ಹೋಗಬೇಡಿ. ಅದು ಒಂದು 30 ಸೆಕೆಂಡ್ ಆಗಬೇಕು. 30 ಸೆಕೆಂಡ್ ಆದಮೇಲೆ ಅದು ನಿಮಗೆ ಗೊತ್ತಾಗತ್ತೆ ಈ ಥರ ಚೆನ್ನಾಗಿ ಟಚ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಫರ್ಮ್ ಆಗಿರುತ್ತೆ. ಆವಾಗ ಸ್ಪ್ಯಾಟುಲ ಹಾಕಿ ಚಮಚ ಹಾಕಿಬಿಟ್ಟು ಫ್ಲಿಪ್ ಮಾಡಿ ಈ ಥರ ಕೈ ಆಡಿಸ್ಕೊಂಡು ಜೆಂಟ್ಲಾಗಿ ಅಂದರೆ ಮೆತ್ತಗೆ ಸಾವಕಾಶ ಮಾಡಿ ನೋಡಿ, ಫ್ಲೇಮ್ ಹೇಗಿಟ್ಟಿದ್ದೀನಿ ನೋಡಿ, ಲೋ ಮೀಡಿಯಮ್ ಇಟ್ಬಿಟ್ಟು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹೊರಗಡೆಯಿಂದ ಕಲರ್ ಬಂದುಬಿಡುತ್ತೆ, ಒಳಗಡೆಯಿಂದ ಬೇಯೋದೇ ಇಲ್ಲ. ಅದರಿಂದ ಇದು ಒಂದು ಟಿಪ್ಪು, ತುಂಬ
ತುಂಬ ಕಲಿಸ್ಕೊಂಡು ಇಟ್ಕೋಬೇಡಿ, ನೀರು ಹಾಕಿ ಕಲಿಸ್ಬೇಡಿ. ಹಿಟ್ಟು ಮಾಡ್ಬೋದು, ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಂಡು ಆಮೇಲಿಂದ ಉಳಿದಿದ್ದನ್ನು ಕಲಿಸ್ಕೊಳ್ಳಿ. ಮತ್ತು ಮುಚ್ಚಿ ಇಡಬೇಕು, ಇದು ಮೂರನೇ ಟಿಪ್ಪು. ಅದು ಮೇಲೆ ಒಣಗಬಾರ್ದು, ಮಾಡಿದ್ದು ನಾವು ಕೋಡ್ಬಳೆ ಇರುತ್ತಲ್ಲ ಅದನ್ನು ಕೂಡ ಮುಚ್ಚಿಡಬೇಕು. ಈಗ ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಯಿತು, ಕ್ರಿಸ್ಪಿ ಆಯಿತು, ಕಲರ್ ಚೇಂಜ್ ಆಯಿತು. ಈಗ ಅದು ಎಕ್ಸ್ಟ್ರಾ ಎಣ್ಣೆ ಡ್ರೈನ್ ಮಾಡಬೇಕಲ್ಲ, ಸೊ ಇದು ಮೆಷ್ಟ್ ಒಂದು ತೂತು ಇರುವಂತಹ ಸ್ಪೂನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಲ್ಲ ಈಗ ಹಲ್ಗಾಡಿಸ್ಬಿಟ್ಟು ಎಲ್ಲ ಎಕ್ಸ್ಟ್ರಾ ಇರೋ ಎಣ್ಣೆನ ಎಲ್ಲ ಡ್ರೈನ್ ಮಾಡಿ ಮತ್ತು ಅದು ಇದಕ್ಕೆ ಕೊಲ್ಯಾಂಡರ್ಗೆ ಟ್ರಾನ್ಸ್ಫರ್ ಮಾಡಿ. ನಾನು ತೂತಿನ ಬಟ್ಟಲಲ್ಲಿ ಇದಿಟ್ಟಿದ್ದೀನಿ, ಟಿಶ್ಯೂ ಪೇಪರ್ ಇಟ್ಬಿಟ್ಟು ಇಟ್ಟಿದ್ದೀನಿ, ಅದನ್ನೇ ಕೊಲ್ಯಾಂಡರ್ ಅನ್ನೋದು. ಈಗ ನೋಡಿ ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ. ಮುರಿಬೇಕಾದ್ರೆ ಕ್ರಿಸ್ಪಿ, ಬಾಯಲ್ಲಿ ಹಾಕಿದ್ರೆ ಕರಗತ್ತೆ, ಅಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.